ಖಾಸಗಿ ಆಸ್ಪತ್ರೆಗೆ ಒಳರೋಗಿಯಾಗಿ ಸೇರಿದ್ದ ವ್ಯಕ್ತಿಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ಘಟನೆ ನಡೆದಿದ್ದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ಸಾವು ಸಂಭವಿಸಿದೆ ಎಂದು ಮೃತರ ಸಂಬಂಧಿಕರು ಆರೋಪಿಸಿದ್ದಾರೆ. ಮೃತರನ್ನ ಬಂಟ್ವಾಳ ತಾಲೂಕಿನ ಕಕ್ಕೆ ಪದವಿನ ಪಿಲಿಬೈಲು ನಿವಾಸಿ ಕೃಷ್ಣಪ್ಪ ಗೌಡ ಎಂದು ಗುರುತಿಸಲಾಗಿದೆ. ಕೃಷ್ಣಪ್ಪ ಗೌಡ ಅವರು ವಿಪರೀತ ಜ್ವರವಿದ್ದ ಕಾರಣ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ಪರೀಕ್ಷಿಸಿದ ವೈದ್ಯರು ನಾಲಿಗೆಯ ಅಡಿಭಾಗದಲ್ಲಿ ಗಡ್ಡೆ ಇದ್ದು ಅದನ್ನು ತೆಗೆಯಬೇಕೆಂದು ಹೇಳಿದ್ದಾರೆ. ಗಡ್ಡೆ ತೆಗೆಯಲು ಆಪರೇಷನ್ ಮಾಡಿಸಲು ಕೃಷ್ಣಪ್ಪ ಗೌಡ ಅವರ ಹೆಂಡತಿ ಸರೋಜಿನಿ ಮತ್ತು ಅತ್ತಿಗೆಯ ಸೈ ಹಾಕಿಸಿಕೊಂಡ ವೈದ್ಯರು ಆಪರೇಷನ್ ಮಾಡಿದ್ದಾರೆ. ಆದರೆ ಆಪರೇಷನ್ ಮಾಡಿದ ಬಳಿಕ ಕೃಷ್ಣಪ್ಪ ಗೌಡ ಅವರು ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಸಾವನ್ನಪ್ಪಿದ್ದಾರೆ ಎಂದು ರೊಚ್ಚಿಗೆದ್ದ ಸಂಬಂಧಿಕರು ಸಾರ್ವಜನಿಕರು ರಾತ್ರೋರಾತ್ರಿ ಆಸ್ಪತ್ರೆ ಮುಂಭಾಗ ಜಮಾಯಿಸಿದ್ದರು. ಕೃಷ್ಣಪ್ಪ ಗೌಡ ಅವರ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಾರ್ವಜನಿಕರು ವೈದ್ಯರ ಎಡವಟ್ಟಿನಿಂದಲೇ ಈ ಸಾವು ಸಂಭವಿಸಿದೆ ಎಂದು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಗಾಗಿ ದೇರಳಕಟ್ಟೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಿನ್ನೆ ಸಾಯಂಕಾಲದಲ್ಲಿ ಧನ್ವಂತರಿ ಆಸ್ಪತ್ರೆಗೆ ಅಡ್ಮಿಂಟ್ ಮಾಡಿ, ಪುತ್ತೂರು ಧನ್ವಂತರಿ ಆಸ್ಪತ್ರೆ ಅಡ್ಮಿಂಟ್ ಮಾಡಿ. ಅಣ್ಣನಿಗೆ ರಕ್ತ ಕಮ್ಮಿ ಉಂಟಂದರೆ ಅಡ್ಮಿಂಟ್ ಮಾಡಿ. ನಿನ್ನೆ ಸಾಯಂಕಾಲ ಒಂದು ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ, ಇವತ್ತು ಮಧ್ಯಾಹ್ನ ಒಂದು ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ. ಸಾಯಂಕಾಲ ಆಗುವಾಗ ಆಪ್ರೇಷನ್ ಆಗಬೇಕಂದ್ರೆ ಸಾಯಂಕಾಲ ಆಗುವಾಗ ನನ್ನನ್ನು ಅಡ್ಮಿಟ್ ಆಗಿದ್ದೇನೆ, ಅದಕ್ಕೆ ಸೂಕ್ತವಾಗಿ ಪರಿಹಾರ ಇದೆ. ಯಾವ ಕಾರಣಕ್ಕೆ ಕಾರಣಕ್ಕೆ ಅಡ್ಮಿಂಟ್ ಮಾಡಿದ್ದು ರಕ್ತ ಕಮ್ಮಿ ಉಂಟಂದರೆ ಅಡ್ಮಿಂಟ್ ಮಾಡಿದ್ದು ರಕ್ತ ಕಮ್ಮಿ ಉಂಟು. ಮತ್ತು ಅವರು ನಮಗೆ ಹೇಳದೆ ಆಪ್ರೇಷನ್ ಎಲ್ಲ ಮಾಡಿದ್ದಾರೆ. ಯಾರು ಡಾಕ್ಟರ್? ಡಾಕ್ಟ್ರು ರವೀಂದ್ರ ಮಲಿಂಗ್ ಭಟ್ ಮಲಿಂಗ್ಭಟ್. ಕಂಪ್ಲೇಂಟ್ ಅಂದರೆ ನಮಗೆ ಏನು ಏನಕ್ಕೆ ಅವರು ಇದು ಮಾಡಿದರೆ ಅಂತ ಬೇಕು, ಯಾಕೆ ಇವರು ಆಪರೇಷನ್ ಮಾಡಿದ್ದಾರೆ, ನಮ್ಮ ಹತ್ರ ಏನು ಕರೆಕ್ಟಾಗಿ ಕೇಳದೆ ಅವರು ಆಪರೇಷನ್ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಮಾತಾಡಿದ್ದಾರೆ? ನಾನು ಡಾಕ್ಟ್ರು ಅವರು ಸೈನ್ ಮಾಡಲಿಕ್ಕೆ ಹೇಳ್ತಾರೆ, ನಮಗೆ ಓದಲಿಕ್ಕೆ ಬರಲ್ಲ, ಅದಕ್ಕೆ ನಾವು ಸೈನ್ ಮಾಡ್ತೇವೆ ಅಷ್ಟೆ. ನೆರೆಕಡೆಯ ಕೃಷ್ಣಪ್ಪ ಗೌಡರು ನಿನ್ನೆ ಅಸೌಖ್ಯದ ಕಾರಣ ಇಲ್ಲಿ ಪುತ್ತೂರಿನ ಧನ್ವಂತರಿ ಆಸ್ಪತ್ರೆಗೆ ಬಂದಿದ್ದರು. ಬರುವಾಗ ಅವರಿಗೆ ಸ್ವಲ್ಪ ಜ್ವರ ಬರ್ತದೆ ಅಂತ ಹೇಳ್ತಿದ್ರು ಅಷ್ಟೇ, ಮತ್ತು ಸ್ವಲ್ಪ ಅವರು ವೀಕ್ನೆಸ್ ಆಗಿದ್ದರು. ಅದಕ್ಕೋಸ್ಕರ ಇಲ್ಲಿ ಬಂದು ಈ ಆಸ್ಪತ್ರೆಯಲ್ಲಿ ಧನ್ವಂತರಿ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ನಿನ್ನೆ ಸಂಜೆ ಒಂದು 5 ಗಂಟೆ ಸಮಯ ಇಲ್ಲಿ ದಾಖಲಾಗಿದ್ದರು. ಅಂಥ ಸಂದರ್ಭದಲ್ಲಿ ದಾಖಲಾಗಿರುವಾಗ ವೈದ್ಯರು ಹೇಳ್ತಾರೆ, ನಿಮಗೆ ಒಂದು ಕುತ್ತಿಗೆಯ ಭಾಗದಲ್ಲಿ ಸ್ವಲ್ಪ ಚಿಕ್ಕ ಒಂದು ನೆಲ್ಲಿಕಾಯಿ ಅಷ್ಟು ದೊಡ್ಡದು ಒಂದು ಗಡ್ಡೆ ಇದೆ, ಅದನ್ನು ತೆಗೆದು ನಾವು ಬೇರೆ ಕಡೆ ಪರೀಕ್ಷೆಗೆ ಕಳಿಸ್ತೇವೆ, ನಂತರ ವರದಿ ಬಂದ ನಂತರ ನಾವು ಮುಂದಿನ ಕ್ರಮ ತಗೊಳ್ತೇವೆ ಅಂತ ಅವ್ರು ಹೇಳ್ತಾರೆ. ಆ ಒಂದು ಏನು ಅವರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಆನಂತರ ಅವರಿಗೆ ಸಡನ್ನಾಗಿ ಅವರಿಗೆ ಮೂರ್ಛೆ ಹೋಗ್ತಾರೆ, ಆನಂತರ ಅವರು ಮೃತಪಟ್ಟಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಇದಕ್ಕೆ ಒಂದು 3-4 ಆಗಿದೆ ಅಂತ ನಮಗೆ ಬೇರೆಯವರು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಒಂದು ಏನು ವೈದ್ಯರ ಒಂದು ನಿರ್ಲಕ್ಷ್ಯದಿಂದಾಗಿ ಅವರು ಮೃತಪಟ್ಟಿದ್ದಾರಂತೆ ನಮಗೆ ಬಹಳ ಸಂಶಯ ಇದೆ. ಮತ್ತು ಏನು ಅವರ ಜೊತೆಯಲ್ಲಿದ್ದರು, ಅವರ ತಮ್ಮಂದರು, ಅವರ ಪತ್ನಿ ಎಲ್ಲ ಅವರು ಕೂಡ ಹೇಳ್ತಾ ಇದ್ದಾರೆ, ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ, ಅವರು ಸರಿಯಾಗಿ ನಮ್ಮ ಒಂದು ನಮ್ಮ ರೋಗಿಗೆ ಸರಿಯಾಗಿ ಅವರು ಚಿಕಿತ್ಸೆ ನೀಡಲಿಲ್ಲ ಅಂತ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅವರು ಹೇಳ್ತಾ ಇರೋದೇನಂತ ಹೇಳಿದರೆ, ಈ ಒಂದು ಆಸ್ಪತ್ರೆಯ ವೈದ್ಯರಿದ್ದಾರೆ ಮತ್ತು ಆಸ್ಪತ್ರೆ ಯಾರು ಮಾಲೀಕರಿದ್ದಾರೆ ಅವರ ಮೇಲೆ ಕೂಡಲೇ ಒಂದು ಕ್ರಮ ತಗೊಳ್ಬೇಕು, ಕಾನೂನು ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ನಾವು ಪುತ್ತೂರು ನಗರ ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ದೂರು ಕೂಡ ನಾವು ಕೊಟ್ಟಿದ್ದೇವೆ ಊರವರೆಲ್ಲ ಸೇರಿಕೊಂಡು. ಹಾಗಾಗಿ ಕೂಡಲೇ ಒಂದು ಕಾನೂನು ಕ್ರಮ ತಗೊಂಡು ಮುಂದೆ ಕೂಡ ಒಂದು ಏನು ಬಡಪಾಯಿಗಳ ಒಂದು ಜೀವ ತೆಗೆಯುವಂಥ ಕೆಲಸ ಇವರು ಮಾಡಬಾರ್ದು ಅಂತ ಹೇಳಿ ನಾವು ಎಲ್ಲರ ಒತ್ತಾಯ ಮಾಡ್ತಾಯಿದ್ದೇವೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲಾ ವೈದ್ಯಾಧಿಕಾರಿ ಗಮನಕ್ಕೂ ಕೂಡ ಈ ವಿಚಾರವನ್ನು ತರ್ತೇವೆ, ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಯಾರಿಗೂ ಕೂಡ ಇಂಥ ತೊಂದರೆ ಆಗಬಾರ್ದು, ಬಡವರ ಜೀವ ತೆಗೆಯುವಂಥ ಕೆಲಸವನ್ನು ಈ ಆಸ್ಪತ್ರೆಯಲ್ಲಿ ಮಾಡಬಾರ್ದು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಅವ್ರು ಫಿಸಿಕಲ್ ಬಿಟ್ಟಿದ್ರು ಅಂತ ನೀವು ನೋಡೋದ್ಲೇ ಹೇಳ್ತೀರಿ, ಅವ್ರು ಬಿಟ್ಟಿದ್ರು ನಮ್ಗೆ ಜನರಲ್ ಆಗಿ ಎದುರು ನೋಡೋದು ಜ್ವರ ಬಂತ ಕೆಲಸಕ್ಕೆ ಹೋಗೋದು ನಾಲ್ಕು ದಿನ ಯಾರು ವೀಕ್ನೆಸ್ ಬಂದ ಡೌನ್ ಆಗ್ತದೆ ನಿಮ್ಮ ಜೀವನ ಅದಲ್ಲ, ಈಗ ನಮ್ಗೆ ಒಂದು ಜೀವನ ಕಳ್ಕೊಂಡಿದ್ದಾರೆ ಅವ್ರು.